ಮಕ್ಕಳುಗಳೆಲ್ಲ ಫ್ರೀಯಾಗಿ ಬಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. 1 ಕೋಟಿ 36 ಲಕ್ಷ ಜನರಿಗೆ 10 ಕೆಜಿ ಅಕ್ಕಿ ತಲುಪ್ತಾ ಇದೆ. 10 ಕೆಜಿ ತಲುಪ್ತಾ ಇದೆ. 1 ಕೋಟಿ 41 ಲಕ್ಷ ಗೃಹಕರಿಗೆ ಪ್ರತಿಯೊಬ್ಬರು ಕೂಡ ಕರೆಂಟ್ ಈಗ ಫ್ರೀ ಕರೆಂಟ್ ಮನೆಗೆ ಫ್ರೀ ಜೀರೋ ಬಿಲ್ ನ ಜಾಸ್ತಿ ಆಗಿ ಕಳಿಸ್ಕೊಳ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಏನ್ ಗ್ಯಾರಂಟಿ ಕೊಟ್ಟಿತ್ತು ಗ್ಯಾರಂಟಿ ಅನುಷ್ಠಾನ. ಇದಕ್ಕಿಂತ ಇಡೀ ಭಾರತದ ದೇಶದಲ್ಲಿ ಯಾವ ಸರ್ಕಾರ ಇಂತ ಕೆಲಸ ಮಾಡಿದೆ ಅಂತ ನಾವು ದಯವಿಟ್ಟು ಎದ್ದು ತೋರಿಸಿ. ಮಿಕ್ಕಿದ ಬೇರೆದೆಲ್ಲ ನಾವು ಬೇರೆ ಮಾಡ್ತಾ ಇದೀವಿ, ಅದೆಲ್ಲ ಆಮೇಲೆ ಮಾತಾಡ್ತೀನಿ. ಈ 5 ಗ್ಯಾರಂಟಿ ಇದೆಯಲ್ಲ, ಇದಕ್ಕಿಂತ ಇದು ಸೆಂಚುರಿ ಬಾರಿಸಿದೆ. ಇದು ಗವರ್ಮೆಂಟ್ ಸೆಂಚುರಿ, ಇದು ಹಾಫ್ ಸೆಂಚುರಿ ಕಾಲ್ ಸೆಂಚುರಿ ಎಲ್ಲ ಈ ಗವರ್ಮೆಂಟ್ ಸೆಂಚುರಿ ಬಾರಿಸಿದೆ. ಇದನ್ನು ಕೂಡ ಯುವಕರದು ಕೂಡ ನಾವು ಡಿಸೆಂಬರ್ಗೆ ನಾವು ಮಾಡಿದ ಪ್ರಾರಂಭ ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರು ಕೆಲವು ವಿಚಾರ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೆಲವೆಲ್ಲ ಮಾತು ಕೊಟ್ಟಿದ್ದು, ಆ ಮಾತಿನ ಬಗ್ಗೆ ನಾವು ಏನೇನು ಅಂದ್ಬಿಟ್ಟು ಕೆಲವು NRI ವಿಚಾರ ಇತ್ತು. ಬೆಂಗಳೂರು ಸಿಟಿಲಿ ಕೆಲವೊಂದು ವೈಫೈ ಝೋನ್ ಫ್ರೀ ವೈಫೈ ಝೋನ್ ಬಗ್ಗೆ ನಾವೆಲ್ಲ ವರ್ಕೌಟ್ ಮಾಡ್ತಾ ಇದ್ವಿ. ಅದು 31ನೇ ತಾರೀಕಿನ ಡೇಟ್. ಯಾರು ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾರಲ್ಲ ಅದಕ್ಕೆಲ್ಲ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ IT ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ, ಏಕೆಂದ್ರೆ ಕಮ್ಯುನಲ್ ಗಲಾಟೆಗಳು ಬೇರೆ ಬೇರೆ ಗಲಾಟೆಗಳು ಸುಳ್ಳು ಡ್ಯಾಮೇಜ್ ಮಾಡೋದ್ರದ್ದು ನಿಮ್ಮ ಹೆಸರು ಡ್ಯಾಮೇಜ್ ಮಾಡೋಂಥದ್ದು ಪಾಪ ಒಳ್ಳೊಳ್ಳೆ ಮುಖಂಡಗಳನ್ನ ಡ್ಯಾಮೇಜ್ ಮಾಡೋಂಥದ್ದು ಇವೆಲ್ಲ ಇದೆ, ಅದೆಲ್ಲ ಆಗಬಾರ್ದು ಅನ್ನೋದು ನಮ್ಮ ಆಸೆ. ಕಮಿಟಿ ಕೋವಿಡ್ ಕಾಲಕ್ಕೆ ಸೇರಿದಂತೆ ಎಲ್ಲವೂ ಕೂಡ ತನಿಖೆಗೆ ನಿಮ್ಮ ಮಾಡಿದ ಆರೋಪಗಳೆಲ್ಲಕ್ಕೂ ತನಿಖೆ ಬಂತು. ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾರೆ.